ಬಿಕಾಂ ಎರಡನೇ ಭಾಗದ ಮೂರನೇ ಸೆಮಿಸ್ಟರ್ ಈ ಒಂದು ಸೆಮಿಸ್ಟರ್ನಲ್ಲಿ ತಮಗೆ ಇರುವಂತ ಒಂದು ಪಟ್ಟೆ ಆಚಾರ ಕೆಟ್ಟರು ಆಕಾರ ಕೆಡಬಾರದು ಗುರುರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಿರುವಂತ ಈ ಪಟ್ಟೆ ಒಂದು ಸ್ವಲ್ಪ ಹಾಸ್ಯಮಯವಾದಂತ ಒಂದು ಪಾಠ ಈ ಒಂದು ಶೀರ್ಷಿಕೆಯೊಂದಿಗೆ ಗುರುರು ಸ್ವಲ್ಪ ಅವರ ಪರಿಚಯವೂ ಸಹ ನೋಡಿಕೊಳ್ಳೋಣ ಅರಕಲಗೂಡದ ಅರಕಲಗೂಡು ಗ್ರಾಮದ ಗೋರೂರಿನಲ್ಲಿ 4/7/1904 ರಲ್ಲಿ ಜನಿಸಿದ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಗ್ರಾಮೀಣ ಬದುಕನ್ನು ಗಾಢವಾಗಿ ಪ್ರೀತಿಸಿದವರು ಹೈಸ್ಕೂಲ್ ವಿದ್ಯಾಭ್ಯಾಸದ ನಂತರ ಗಾಂಧೀಜಿ ಆಶ್ರಮ ಸೇರಿದ ಇವರು ಗುಜರಾತ್ ವಿದ್ಯಾಪೀಠದಲ್ಲಿ ಮುಂದಿನ ವಿದ್ಯಾಭ್ಯಾಸ ಮುಗಿಸಿದರು 1942 ರ ಚರೇಜಾವ್ ಚಳವಳಿಯಲ್ಲಿ ಭಾಗವಹಿಸಿ ಜೈಲುವಾಸವೂ ಅನುಭವಿಸಿದರು ಆಚಾರ ಕೆಟ್ಟರು ಆಕಾರ ಕೆಡಬಾರದು ಎಂಬ ಸಾಲನ್ನು ಲೇಖಕರು ಯಾರ ಬಾಯಿಂದ ನುಡಿಸುತ್ತಾರೆ ಮತ್ತು ಇದರ ಹಿಂದಿನ ತಾತ್ಪರ್ಯವೇನು ಎಂಬುದು ನಮ್ಮ ಮುಂದೆ ಒಂದು ಈ ಪಟ್ಟದ ಮುಖಾಂತರ ಚಿತ್ರಣ ಬಿಡುತ್ತಾರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕಥೆಯ ರೂಪದಲ್ಲಿ ಆಚಾರ ಮತ್ತು ಆಕಾರದ ಒಂದು ನಿದರ್ಶನವನ್ನು ನಮ್ಮ ಮುಂದೆ ಯಾವ ರೀತಿ ಹೇಳ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನ ಆ ಪಾಠದ ಮುಖಾಂತರವೇ ನಾವು ನೋಡಿಕೊಳ್ಳೋಣ ನಮ್ಮೂರು ಕೇಶವಾಚಾರ್ಯರು ಬಹಳ ವೈದಿಕರು ಪ್ರತಿದಿನವೂ 12 ನಾಮ ಹಾಕಿಕೊಳ್ಳುತ್ತಾರೆ ನಾಮ ಹಾಕಿಕೊಳ್ಳುವುದಕ್ಕೆ ದಿವಸಕ್ಕೆ ಅವರಿಗೆ 1 ಗಂಟೆ ಕಾಲ ಬೇಕು ಮೊದಲ ದಿವಸ ಹಾಕಿದ ನಾಮ ಮಾರನೆಯ ದಿವಸ ಬೆಳಗ್ಗೆ ಕೂಡ ಅಚ್ಚಳಿಯದಂತೆ ಪಟ್ಟಿ ಪಟ್ಟಿಯಾಗಿ ಇರುತ್ತವೆ ಮನುಷ್ಯನ ಆಚಾರ ಕೆಟ್ಟರೂ ಆಕಾರ ಕೆಡಕೂಡದು ಎಂಬುದೇ ಇವರ ಮುಖ್ಯ ತತ್ವ ಈ ಆಕಾರ ಕೆಡದಂತೆ ಉಳಿಸಿಕೊಳ್ಳಲು ಅವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಪಡುತ್ತಿದ್ದಾರೆ ಒಂದು ಸಲ ಮಲ್ಲಿಗೆ ಹಳ್ಳಿಯ ಜೋಡಿದಾರರ ಮನೆಯಲ್ಲಿ ಭಾರಿ ಸಮಾರಾಧನೆ ಆಯಿತು ಒಂದು ಏನೋ ಸಮಾರಾಧನೆ ಇಟ್ಕೊಂಡಿದ್ರು ಒಂದು ಸಮಾರಾಧನೆ ಅಂದ್ರೆ ಒಂದು ಹಬ್ಬದ ರೀತಿಯಲ್ಲಿ ಒಂದು ಯಾವುದು ಹೋಮನೋ ಹವನನೋ ಏನೋ ಒಂದು ಇಟ್ಕೊಂಡಿದ್ರು ಅವರ ಮನೆಯಲ್ಲಿ ಊಟವಾದ ಮೇಲೆ ವೈದಿಕರಿಗೆ ಕುಳಿತುಕೊಳ್ಳಲು ಚಾಪೆ ಹಾಸಿ ಚಾಪೆಯ ಮೇಲೆ ಎಲೆ ಅಡಿಕೆಯನ್ನು ಇಟ್ಟಿದ್ದರು ಚೇಣಿಯ ಚಾಪೆಗಳು ಸಾಲದುದರಿಂದ ಹಜಾರದ ಒಂದು ಕಡೆಗೆ ವೈದಿಕರಲ್ಲದ ಹುಡುಗರು ಕುಳಿತುಕೊಳ್ಳುವುದಕ್ಕಾಗಿ ಒಂದೆರಡು ಈಚಲ ಚಾಪೆಗಳನ್ನು ಹಾಸಿದ್ದರು ಈ ಚೇಣಿಯ ಅಂದರೆ ಕಂಬಳಿ ಕಂಬಳಿಯ ಇದ್ರದ ಹಾಸಿಗೆ ಹಾಸಿರ್ತಾರ ಅದು ಎಲ್ಲ ಏನಂದ್ರೆ ವೈದಿಕರಿಗೆ ಕೂಡೋ ಸಲುವಾಗಿ ಮೀಸಲಾಗಿ ಈ ಕಡೆ ಏನಂತಂದ್ರೆ ಒಂದಿಷ್ಟು ಈಚಲ ಗಿಡದ ಚಾಪೆಗಳನ್ನು ಅವ್ರಿಗೆ ಹಾಕಿದ್ರು ಬೇರೆಯವರಿಗೆ ಕೂತ್ಕೊಳ್ಳಿಕ್ಕೆ ಅವುಗಳನ್ನು ಕೇಶವಾಚಾರ್ಯರು ನೋಡಿ ಅವುಗಳನ್ನು ಸುತ್ತಿ ಬಿಡಿ ಬ್ರಾಹ್ಮಣರ ಮನೆಯಲ್ಲಿ ಹಾಳಾದ್ದು ಇದು ಯಾಕೆ ಎಂದರು ಜೋಡಿದಾರರು ಕೂಡಲೇ ಚಾಪೆಯನ್ನು ಸುತ್ತುವಂತೆ ಮಗನಿಗೆ ಹೇಳಿದರು ಜೋಡಿದಾರ ಅಂದ್ರೆ ಇವ್ರ ಜೊತೆ ಬಂದಂತ ಬೇರೆ ವೈದಿಕರು ಯಾರ ಮನೆಗೆ ಬಂದಿರೋ ಅವ್ರ ಮಗನ ಮನೆಗೆ ಏನಂದ್ರೆ ಆ ಮಗನಿಗೆ ಹೇಳ್ಕೊಂಡ್ರು ಬೇಡಪ್ಪ ತೆಗೆದ್ಬಿಡಿ ಎಲ್ಲ ಚಾಪೆಗಳನ್ನ ಮತ್ತು ಇವರೆಲ್ಲ ಏನಂತಂದ್ರೆ ಬೈದ್ ಬಿಡ್ತಾರ ಅಂಥೇಳಿ ಆದರೆ ಅಷ್ಟರಲ್ಲಿಯೇ ನಮ್ಮೂರ ನಾಣಿ ಅಂದ್ರೆ ಅಯ್ಯಂಗಾರ್ ಹೇಳ್ಕೊಳ್ತಾ ಇದ್ದಾರೆ ನಮ್ಮೂರ ನಾಣಿ ನಾರಾಯಣಿಗ ನಾಣಿ ಅಂತ ಕರೆಯುವಂಥದ್ದು ಒಂದು ಪದ್ಧತಿ ನಮ್ಮೂರ ನಾಣಿ ಮುಂದೆ ಬಂದು ಅಲ್ಲ ಕೇಶವಾಚಾರ್ ಸ್ವಾಮಿ ಈಚಲ ಚಾಪೆಯ ಮೇಲೆ ಯಾಕೆ ಕೂತ್ಕೋಬಾರ್ದು ಎಂದ ಕೇಶವಾಚಾರ್ಯರು ಕೋಪದಿಂದ ಯಾಕೆ ಈಚಲ ಚಾಪೆಯಲ್ಲಿ ಹೆಂಡ ತೆಗಿತಾರೆ ಎಂದರು ನಾಣಿಯು ಅಲ್ಲ ಸ್ವಾಮಿ ಈಚಲ ಚಾಪೆಯಲ್ಲಿ ಹೆಂಡ ತೆಗೆಯೋಲ್ಲ ಈಚಲ ಮರದಲ್ಲಿ ತೆಗಿತಾರೆ ಅದಿರಲಿ ತೆಂಗಿನ ಮರದಲ್ಲೂ ಹೆಂಡ ತೆಗಿತಾರಲ್ಲ ಸ್ವಾಮಿ ಆದರೆ ತೆಂಗಿನಕಾಯಿ ಯಾಕೆ ತಿಂತೀರಿ ಎಂದ ಕೇಶವಾಚಾರ್ಯರು ಕೋಪದಿಂದ ಈ ಕಾಲದ ಹುಡುಗರಿಗೆ ತಲೆಲ್ಲ ಪ್ರತಿಷ್ಠೆ ಹೇಳಿದಷ್ಟು ತಿಳ್ಕೊಳ್ಳೋ ಗೋಜಿಲ್ಲ ಆಚಾರ ಕೆಟ್ಟರು ಆಕಾರ ಕೆಡಬಾರ್ದಯ್ಯ ಎಂದು ಹೇಳಿ ಸುಮ್ಮನಾದರು ಹೀಗೆ ಇಲ್ಲೇನಂತಂದ್ರೆ ಕೇಶವಾಚಾರ್ಯರು ಹಿರಿಯರು ಅವ್ರಿಗೆ ಯಾರಾದರೂ ನಣ್ಣರು ಏನಾದರೂ ಮಾತಾಡಿದರೆ ವ್ಯಂಗ್ಯವಾಗಿ ಅನ್ನಿಸ್ತದ ಮತ್ತು ಸಿಟ್ಟು ಬರ್ತದ ಅವರಿಗೆ ಅದಕ್ಕೆ ಅಲ್ಲಿ ಏನಂತಂದ್ರೆ ಉತ್ತರ ಕೊಡ್ಲಿಕ್ಕಾಗಲ್ಲ ಅವರಿಗೆ ಯಾಕೆ ಅನ್ನೋದಕ್ಕೆ ಅವರು ವಿಶ್ಲೇಷಣೆ ಮಾಡಿ ಹೇಳಿಕ್ಕಾಗಲಿಲ್ಲ ಅವ್ರೇನು ಮಾಡಿದ್ರು ಸಿಟ್ಟು ಬಂದ ಈಗಿನ ಹುಡುಗರು ಹೀಗೆ ಅಂಥೇಳಿ ಅದ್ರ ಹಿಂದೆ ಒಂದು ಏನಂದ್ರೆ ಒಂದು ಮಾತು ಹೇಳ್ತಾರೆ ನೋಡಪ್ಪ ಏನಾರ ಆಗಲಿ ಅದಕ್ಕೆಲ್ಲ ಉತ್ತರ ಕೇಳ್ಕೊತ ಹೋಗ್ಬೇಡ ಆಚಾರ ಅಲ್ಲಲ್ಲಿ ಕೆಡ್ತಿರ್ತಾವ ಅಂದ್ರೆ ಈಗ ತೆಂಗಿನ ಮರದಿಂದ ತೆಗಿತಾರ ಅಂದಾಗ ಅಲ್ಲಿ ನಾವು ಕುಡಿದಿರ್ತೀವಿ ತೆಂಗಿನ ನೀರು ಕುಡಿದಿರ್ತೀವಿ ತೆಂಗು ತಿಂದಿರ್ತೀವಿ ಅಲ್ಲೆಲ್ಲೋ ನಮ್ಗೆ ಒಂದು ಕಡೆ ಏನಂದ್ರೆ ಭಾಳಷ್ಟು ಎಲ್ಲ ತೀಕ್ಷ್ಣವಾಗಿ ನೋಡಿದಾಗ ನಮ್ದು ಆಚಾರ ಕೆಟ್ಟಿರ್ಬೋದು
ಆದರೆ ನಾವು ಆಚಾರ ಕೆಟ್ಟದ ನಾವು ಅಂತೇಳಿ ಹೇಳ್ಕೊತ ಹೋಗೋದಲ್ಲ, ಅಲ್ಲಿ ನಮ್ಮ ಆಕಾರವನ್ನು ಕೆಡಿಸ್ಕೋಬಾರ್ದು ಅಂತ ಹೇಳೋ ಮಾತು. ನಮ್ಮ ಊರಿನಿಂದ ಮಲ್ಲಿಗೆ ಹಳ್ಳಿಗೆ ಹೋಗಿದ್ದವರು 40 ಮಂದಿ ಬ್ರಾಹ್ಮಣರು. ಅಷ್ಟು ಜನಕ್ಕೂ ಊಟವನ್ನೇನೋ ಜೋಡಿಸಿದರು, ಜೋಡಿಸಿ ಸಿದ್ಧಗೊಳಿಸಿದ್ದರು. ಆದರೆ ರಾತ್ರಿ ಮಲ್ಕೊಳ್ಳೋದಕ್ಕೆ ಆ 40 ಜನರಿಗೆ ಹಾಸಿಗೆ ಎಲ್ಲಿಂದ ತಂದರು? ಅವರು 3-4 ಕಂಬಳಿಗಳನ್ನು ಉದ್ದಕ್ಕೆ ಹಾಸಿ ಅದರ ಮೇಲೆ ಮಲಗಿಕೊಳ್ಳಬೇಕು. ಹೊದೆಯುವುದಕ್ಕೆ ಕಂಬಳಿಗಳಿಲ್ಲ, ನಿಮ್ಮ ನಿಮ್ಮ ಪಂಜೆಗಳನ್ನೇ ಹೊದೆದುಕೊಳ್ಳಬೇಕು ಎಂದು ಒಬ್ಬರಿಗೊಬ್ಬರು ಚರ್ಚೆ ಮಾಡಿದರು. ನಾಣಿಯು ಎಲ್ಲರಿಗೂ ತಲೆದಿಂಬನ್ನು ಹಾಗೂ ಹೀಗೂ ಒದಗಿಸಿದನು. ಬ್ರಾಹ್ಮಣರು ಯಾವುದಿಲ್ಲದಿದ್ದರೂ ಬೇಡ, ತಲೆದಿಂಬು ಮಾತ್ರ ಎತ್ತರವಾಗಿರಲಿ ಎಂದರು. ನಾಣಿಯು ಮನೆಯಲ್ಲಿದ್ದ ಹಳೆಯ ಬಟ್ಟೆ, ಗೋಣಿಚೀಲ, ಪುಸ್ತಕ ಮುಂತಾದವುಗಳನ್ನೆಲ್ಲ ಜೋಡಿಸಿ ದಿಂಬು ಮಾಡಿ ಆ ವೈದಿಕರ ತಲೆಯ ಹತ್ತಿರ ಇಟ್ಟನು. ಬ್ರಾಹ್ಮಣರಿಗೆ ಸಹಿಸಲು ಸಾಧ್ಯವಾದಂಥ ಚಳಿ ಉಂಟಾಯಿತು. ಪಾಪ, ತೆಳುವಾದ ತಮ್ಮ ಪಂಚಗಳ ಹೊರತು ಅವರಿಗೆ ಮತ್ತಾವ ಹೊದಿಕೆಯೂ ಇರಲಿಲ್ಲ. ಅವರು ಚಳಿಯಲ್ಲಿ ನಡುಗುತ್ತಾ ಹಲ್ಲನ್ನು ಕಡಿಯುತ್ತಾ ದೇಹವನ್ನು ಸಾಧ್ಯವಾದಷ್ಟು ಕುಗ್ಗಿಸಿ ಮಂಡಿಗಳಿಂದ ತಲೆಯನ್ನು ತಿವಿಯುತ್ತಾ ಬಾಯಿಂದ ಉಸಿರು ಬಿಡುತ್ತಾ ಮಲಗಿದ್ದರು. ಇಲ್ಲಿ ಒಂದು ಮಲಗುವಂತಹ ಭಂಗಿಯು ಸಹ ಏನಂದ್ರೆ ಗೋರೂರರು ಎಷ್ಟು ಚೆನ್ನಾಗಿ ನಮ್ಮ ಮುಂದೆ ಇಟ್ಟಾರಂದ್ರೆ, ಒಂದು ಚಳಿ ಬಂದಾಗ ಮನುಷ್ಯ ಯಾವ ರೀತಿ ನಡುತ್ತಾನ, ಹಲ್ಲುಗಳನ್ನು ಯಾವ ರೀತಿ ಬಿಗಿ ಹಿಡಿತಾನ, ತಮ್ಮ ಕೈಕಾಲುಗಳನ್ನು ಹೇಗೆ ಮುದುಡಿಸ್ಕೊಂಡು ಮಲ್ಕೊಳ್ತಾನ, ಅದನ್ನೆಲ್ಲ ಚಿತ್ರಣ ಒಂದು ಕಣ್ಣು ಮುಂದೆ ಕಟ್ಟುವಂತೆ ಅವರು ಬರೆದಿದ್ದಾರೆ. ತಲೆಯ ದಿಂಬಿನ ಅಭಾವದಿಂದ ಕೇಶವಾಚಾರ್ಯರಿಗೆ ನಿದ್ರೆ ಬರಲಿಲ್ಲ. ಅವರು ನಾಣಿಯನ್ನು ನಿನ್ನ ತಲೆದಿಂಬನ್ನಾದರೂ ಕೊಡಯ್ಯ ಎಂಬುದಾಗಿ ಕೇಳಿದರು. ನಾನು ತಲೆದಿಂಬನ್ನೇ ಇಟ್ಟುಕೊಳ್ಳಲ್ಲ ಯಜಮಾನ್ರೇ ಎಂದನು. ಯಜಮಾನರು ಏನೋ ಹಾಳೋ, ಇಲ್ಲಿ ಒಂದು ಮನೆಗೆ ಕೂಡ ಗತಿ ಇಲ್ಲ, ಹೊದ್ದಿಕೆ ಇಲ್ಲದಿದ್ದರೆ ಬೇಡ, ತಲೆದಿಂಬಿಲ್ಲದಿದ್ದರೆ ಬೇಡ, ನನಗೆ ನಿದ್ರೆ ಬರಲು ಹೀಗೆಲ್ಲ ಏನು ಮಾಡಲಿ ಯಜಮಾನ್ರೇ, ಉಪಾಯವೂ ತೋರುವುದಿಲ್ಲ ಎಂದರು. ನಾಣಿಗೆ ಏನಂತಂದರೆ, ಏನಪ್ಪ ಒಂದು ತಲೆ ಬುಡುಕಿಟ್ಕೊಳಕ್ಕೆ ಈ ಮನೆಯಾಗ ಮಣಿನೂ ಸಹ ಇಲ್ವಲ್ಲ, ನನಗಂತೂ ನಿದ್ರೆ ಬರೋದಿಲ್ಲ, ಏನು ಮಾಡಬೇಕು ಮಾರಾಯರೇ ಅಂತ ಒಬ್ರಿಗೊಬ್ರು ಚರ್ಚೆ ಮಾಡಿದರು. ಅವಾಗ ನಾಣಿ ಏನು ಮಾಡ್ತಾನೆ, ನಾನು ಏನು ಮಾಡಲಿ, ನನಗೂ ಏನೂ ಗೊತ್ತಾಗೋಲ್ರಿ ಕೇಶವಾಚಾರ್ಯರೇ ಅಂತ ನಾಣಿನೂ ಅಲ್ಲಿ ಉತ್ತರಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಕೇಶವಾಚಾರ್ಯರು ತಲೆದಿಂಬಿಲ್ಲವೆಂದುಕೊಂಡು ಹಾಸಿಗೆ ಮೇಲೆ ಹೊರಳಾಡುತ್ತಿರುವುದನ್ನು ನೋಡಿ ನಾಣಿಗೆ ಕನಿಕರ ಉಂಟಾಯಿತು. ಮಲಗಿದ್ದವನು ಎದ್ದು ಕೇಶವಾಚಾರ್ಯರ ಜೋಡನ್ನು ಅಲ್ಲೇ ಬಿದ್ದಿದ್ದ ಒಂದು ಬಟ್ಟೆಯಲ್ಲಿ ಸುತ್ತಿದನು. ಜೋಡನಂದ್ರೆ ಚಪ್ಪಲಿಗಳನ್ನು, ಅಲ್ಲಿ ಹೊರಗಡೆ ಚಪ್ಪಲಿ ಇಟ್ಟು ಬಂದು ಇವರು ಒಳಗಡೆ ಇರ್ತಾರೆ, ಅದಕ್ಕೆ ಅವು ಏನಂತಂದ್ರೆ ಓ ಒಟ್ಟಿನಲ್ಲಿ ಏನು ಚಪ್ಪಲಿ ಅವ, ಅವು ತಲೆದುಂಬಾಗಿ ಇಟ್ಟರೆ ಅವ್ರು ಮನ್ಕೊಳ್ತಾರ ಅವ್ರೆ ನೋಡ್ಲಿಕ್ಕೆ ಬರಲ್ಲ ಅಂಥೇಳಿ ಒಂದೇನಂತಂದ್ರೆ ಒಂದು ಪಂಜೆಯಲ್ಲಿ ಅವುಗಳನ್ನು ಸುತ್ತಿ ತಂದು ತಲೆಯಲ್ಲಿ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನೇ ಅವರಿಗೆ ತಲೆದಿಂಬಿಗೆ ಕೊಡೋಣ ಎಂಬುದಾಗಿ ಯೋಚಿಸಿದನು. ಆದರೆ ಉತ್ತರ ಕ್ಷಣದಲ್ಲಿಯೇ, ಛೇ, 16ನೆಯ ವೈದಿಕರು ಇವರಿಗೆ ತಲೆದಿಂಬಿಗೆ ಜೋಡನ್ನು ಕೊಡುವುದೇ ತಪ್ಪು ಎಂದುಕೊಂಡನು. ಅಂದರೆ 16ನೇ ಅಂತಂದರೆ ಎಲ್ಲರೂ 10-12 ಇದ್ರೆ ಇವ 16 ಅಂದರೆ ನೂರಾರು ಥರದ ಮಾತಾಡ್ತಾನೆ, ನೂರಾರು ಥರದ ಶಾಸ್ತ್ರಗಳು, ನೂರಾರು ಥರದ ಇವನ ವಿಚಾರಗಳು, ಇವನು ಏನೇನೋ ಪರಂಪರೆಗಳು. ಅದಕ್ಕೆ ಇವನಿಗೆ ಏನಾರ ನಾ ಹಂಗೆ ಏನಾರು ಕೊಟ್ಟನೆ ಅಂತಂದರೆ ನಾಳೆ ಏನು ಕತಿ ಮಾಡ್ತಾರೇನೋ, ಸರಿ ಏನಾದರೂ ಇರಲಿ ಅಂಥೇಳಿ ಮತ್ತೆ ಅಂದ್ಕೊಂಡು ಅಷ್ಟರಲ್ಲಿಯೇ ಮತ್ತೊಂದು ಯೋಚನೆ ಥಟ್ಟನೆ ಹೊಳೆದು ಅವನ ಮನಸ್ಸು ನಿರಾಳವಾಯಿತು. ಜೋಡು ಕೇಶವಾಚಾರ್ಯದೇ ತಾನೆ ಎಂಬ ವಿಷಯ ಮನಸ್ಸಿಗೆ ಹೊಳೆದ ಕೂಡಲೇ ನಾಣಿಯು ಇವರು ಬೆಳಗಿನವರೆಗೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡುತ್ತಾರೆ, ಭಯವಿಲ್ಲ ಎಂದು ಕೊಂಡನು. ನಾಣಿಯು ಇಲ್ಲೊಂದು ದಿಂಬಿದೆ ಎಂಬುದಾಗಿ ಹೇಳಿ ಆ ಜೋಡಿನ ಗಂಟನ್ನು ಅವರ ತಲೆದಿಂಬಿನ ಕೆಳಗಡೆ ಇಟ್ಟನು. ಕೇಶವಾಚಾರ್ಯರು ಅದರ ಮೇಲೆ ತಲೆಯಿಟ್ಟು ನೋಡಿದರು. ಎತ್ತರ ಸಾಕಾಯಿತು, ಬಿಡು ಮಹಾರಾಯ, ಎಲ್ಲಿಂದೋ ಒಂದು ತಂದು ಇದ್ದದ್ರಲ್ಲಿ ಅನುಕೂಲ ಮಾಡಿಕೊಟ್ಟೆ, ಈ ದಿಂಬು ಇಲ್ಲದೆ ಹೋಗಿದ್ರೆ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕಾಗಿತ್ತು, ಬಹಳ ಹಿತವಾಗಿದೆ ಎಂದು ಹೇಳಿ ಮುಸುಕು ಬೀರಿಕೊಂಡು ನಿದ್ರೆ ಮಾಡಲು ಪ್ರಯತ್ನ ಮಾಡತೊಡಗಿದರು. ಅಂದರೆ ಮುಸುಕು ಹಾಕ್ಕೊಂಡು ಮನ್ಕೊಂಡ್ರು. ಇಲ್ಲಿ ಅವ್ರಿಗೇನಂತಂದ್ರೆ ಆ ತಲೆ ಎತ್ತಕ್ಕೆ ಒಂದು ಸ್ವಲ್ಪ ದಿಂಬಿನ ಥರ ಆಯ್ತು, ಅವ್ರಿಗೆ ಸಮಾಧಾನ ಆಯಿತು, ಅವರು ಮಲ್ಕೊಂಡ್ರು. ಆದರೆ ನಾಣಿಗೆ ನಿದ್ರೆ ಬರಲಿಲ್ಲ. ಬೆಳಗಾದ ಮೇಲೆ ಕೇಶವಾಚಾರ್ಯರು ತಮ್ಮ ತಲೆಯ ಕೆಳಗಿದ್ದ ಜೋಡನ್ನು ನೋಡಿ ತನ್ನ ಮೇಲೆ ಎಷ್ಟು ಕೂಗಾಡಬಹುದು ಎಂದು ಅವರು ನಾಣಿ ಹೆದರಿದ್ದ.
ಇಷ್ಟೆಲ್ಲ ಆಯ್ತು. ನಾಣಿಗೂ ಸಹ ಏನಂತಂದ್ರೆ ಜೋಡೇನೋ ಕೊಟ್ಟು ಸುತ್ತಿ ಅವ್ರಿಗೆ ತಲೆದಿಂಬು ಮಾಡಿ ಕೊಟ್ಟಿದ್ದಾನ. ಆದ್ರೆ ನಾಣಿಗೆ ಮಾತ್ರ ನಿದ್ದೆ ಬಂದಿಲ್ಲ. ಇಲ್ಲಿ ಕೇಶವಾಚಾರ್ಯರು ಮಲ್ಕೊಂಡ್ರು, ನಾಣಿಗೆ ಯಾಕೆ ನಿದ್ದೆ ಬಂದಿಲ್ಲ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು. ಆ ಹೆದರಿಕೆಯಿಂದ ರಾತ್ರಿ ಎಲ್ಲ ನಾಣಿಗೆ ನಿದ್ದೆ ಬರದಿದ್ದಾಗ ಅವನಿಗೆ ರಾತ್ರಿ ಹಸಿವಾಯಿತು. ಆ ಹಸಿವಾದಾಗ ಹಿತ್ತಲೆಗೆ ಹೋಗ್ತಾನೆ ನಾಣಿ. ಹಿತ್ತಲೆಗೆ ಹೋದಾಗ ಅಲ್ಲಿ ಬೇರೆ ಯಾವರೆಲ್ಲ ಪಪ್ಪಾಯಿ ಗಿಡ, ಪರಂಗಿ ಹಣ್ಣುಗಳು, ಪಪ್ಪಾಯಿ ಹಣ್ಣುಗಳಿಗೆ ಪರಂಗಿ ಹಣ್ಣುಗಳಂತಾರೆ. ಈ ಪರಂಗಿ ಅನ್ನೋಂಥ ಶಬ್ದ ಬ್ರಿಟಿಷರು ನಮ್ಮ ಕಾಲಕ್ಕೆ ಬಂದಾಗ ಆ ಪಪ್ಪಾಯಿ ಹಣ್ಣಿನ ಬೀಜ ನಮ್ಮ ಭಾರತ ದೇಶದ ಬಂದವು. ಆ ಹಣ್ಣುಗಳು ಸಹ ಅವ್ರ ಮುಖಾಂತರ ಬಂದವು, ಅದಕ್ಕೆ ಪರಂಗಿ ಹಣ್ಣು ಅಂತ ಕರಿತಾವೆ. ಆ ಪರಂಗಿ ಹಣ್ಣನ್ನು ಏನು ಮಾಡ್ತಾರೆ, ನಾಣಿ ಒಂದು ತಂದು ತಿನ್ಲಿಕ್ಕೆ ಶುರು ಮಾಡ್ತಾರೆ, ಹಸಿವಾಗಿರ್ತದೆ. ಆದರೆ ಆ 40 ಮಂದಿ ವೈದಿಕರಲ್ಲಿ ಇನ್ನೂ ಕೆಲವರಿಗೆ ನಿದ್ದೆ ಹತ್ತಿರಲ್ಲ, ತಲೆ ಬುಡಕ ಅಸ್ತವ್ಯಸ್ತ, ಮೈ ಹೊಚ್ಕೊಳ್ಳಿಕ್ಕೆ ಏನೂ ಇರೋದಿಲ್ಲ. ಈ ಎಲ್ಲ ಕಾರಣದಿಂದ ಚಳಿಲಿಂದ ಎಷ್ಟೋ ವೈದಿಕರಿಗೆ ಏನಂದ್ರೆ ಬ್ರಾಹ್ಮಣರಿಗೆ ಇನ್ನೂ ನಿದ್ದೆ ಹತ್ತಿರೋದಿಲ್ಲ. ಅವರು ಹಳ್ಳಿಗೆ ಏನಂದ್ರೆ ನಾಣಿ ಏನು ಮಾಡ್ಲಿಕ್ಕತ್ತಾನಂತ ಅವರು ಸಹ ಏನಂದ್ರೆ ಹಿತ್ತಲು ಗಿಡ ಕಡೆಗೆ ಹೋದಾಗ ಅವನು ಹಣ್ಣು ಕೀಳ್ಕೊಂಡು ತಿನ್ನ ಏನಂತಂದ್ರೆ ಹಣ್ಣು ಕೀಳು ಬಂದು ಅದನ್ನು ಏನೋ ಮಾಡಿ ಒತ್ತಿ ಮಾಡಿ ಏನೋ ಮಾಡಿ ತಿಂತಿರ್ತಾನ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮಗೂ ಒಂದಿಷ್ಟಿಷ್ಟು ಕೊಟ್ಬಿಡಪ್ಪ, ನಾವು ತಿಂತೀವಿ, ನಮಗೂ ಹಸಿವಾದಂಗೆ ಆಗ್ಯದ ಅಂತ ಹೇಳ್ತಾರೆ ಅವರು. ಸರಿ ಅಂತ ಅವ್ರಿಗೂ ಕೊಡ್ತಾರೆ. ಆಮೇಲೆ ತಿಂದಾದ್ಮೇಲೆ ಎಲ್ಲರ ಕೈಯೆಲ್ಲ ಏನಂದ್ರೆ ಹಣ್ಣಣ್ಣಾಗಿರ್ತಾವ, ಬಾಯಿಲಿಂದ ಕಚ್ಚಿ ಕಚ್ಚಿ ತಿಂದಿರ್ತಾರೆ. ಇಲ್ಲಿ ಇನ್ನೊಂದು ಏನಂತಂದ್ರೆ ಬಾಯಿಲಿಂದ ಆ ವಸ್ತುನ ತಿಂದಾಗ ಅದು ಎಂಜಲ್ ಅಂತ ಅನಿಸ್ಕೊಳ್ತದೆ. ಆ ಎಂಜಲ್ ಕೈಲಿ ಮತ್ತೆ ಇನ್ನೊಬ್ಬರಿಗೆ ಏನಂದ್ರೆ ಆ ಹಣ್ಣನ್ನು ಕೊಡುವಂಥದ್ದಿಲ್ಲ. ಯಾವುದೇ ವಸ್ತು ಆಗಲಿ, ಊಟ ತಿಂಡಿ ಪದಾರ್ಥ ಫಲಹಾರ ಹಣ್ಣು ಏನೇ ಆದ್ರೂ, ಈಗ ಅದು ಅವ್ರ ಕೈಲಿ ಏನು ತಿಂದಾಗ ಬಾಯಿಗೆ ಹಚ್ಚಿದಾಗ ಮತ್ತು ಆ ಕೈ ಎಂಜಲ್ ಅಂತೇಳಿ ತೊಳೆದೇ ಕೊಡ್ತಾರೆ ಇನ್ನೊಬ್ಬರಿಗೆ. ಇದು ಸಹಜವಾಗಿ ನಮ್ಮಲ್ಲಿ ಇರುವಂಥ ಪದ್ಧತಿ. ಇದು ಒಂದು ರೀತಿಯಲ್ಲಿ ಶಿಸ್ತು ಸಹ ಏನು, ಇದು ಶಿಸ್ತು ಮತ್ತು ಒಳ್ಳೆಯದು ಸ್ವಚ್ಛತೆ ಅನ್ನುವಂಥ ಮಾತು. ಅದಕ್ಕೆ ಅಲ್ಲಿ ಏನಾಗ್ಬಿಡ್ತದೆ, ಎಲ್ಲರೂ ಒಬ್ರಿಗೊಬ್ರು ತಿಂದಾಗ ಕೈ ಹೆಂಗೆ ತೊಳ್ಕೊಳ್ಳೋದಪ್ಪ ನಾಣಿ, ನೀರಂತೂ ಇಲ್ಲ ಅಂತೆ. ಅದಕ್ಕೆ ಏನು ಮಾಡ್ತಾರೆ, ಶಾಸ್ತ್ರ ಮಾಡ್ತಾರೆ ಅಲ್ಲಿ. ಏನಂತಂದ್ರೆ ಚಂಬು ಅಂದರೆ ಒಂದು ತಂಬಿಗೆ ತಂದಂಗೆ ಸಪ್ಪಳ ಮಾಡ್ದಂಗೆ ಎಲ್ಲರೂ ಹಾಕೊಂಡಂಗೆ ಅಲ್ಲೇ ಒಂದು ಬಾಗಿಲಿಗೋ ಬಾಡಿಗೋ ಒರೆಸಿ ಅವ್ರು ತಮ್ಮ ಚೌಕಕ್ಕೆ ಅಂದರೆ ಪಂಚಿಗೆ ಒರೆಸ್ಕೊಂಡು ಹಳ್ಳಿಗೆ ಹೋಗಿ ಮನ್ಕೊಳ್ತಾರೆ. ಅಷ್ಟರೊಳಗೆ ಏನಾಗ್ಬಿಟ್ಟಿರ್ತದೆ, ಇಲ್ಲಿ ಕೇಶವಾಚಾರ್ಯರಿಗೆ ಎಚ್ಚರ ಆಗ್ಬಿಟ್ಟಿರ್ತದೆ. ಲಾಸ್ಟಿಗೆ ಇವನೇನಂತಂದ್ರೆ ಆ ಹಣ್ಣು ನಾಣಿ ತಿಂದು ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ತಾನೂ ಏನು ಮಾಡ್ತಾನೆ ಅದನ್ನು ಒರೆಸ್ಕೊಂಡು ಹಂಗೆ ಹಿಂಗೆ ಮೈಗೆ ಒರೆಸ್ಕೊಂಡು ಹಂಗೆ ಮಾಡಿ ಮನ್ಕೊಳಿಗೆ ಬಂದಿರ್ತಾನೆ. ಅಲ್ಲೋ ಎಲ್ಲರೂ ಏನಂದ್ರೆ ಕೈ ತೊಳ್ಕೊಂಡು ಬಂದರು, ನೀ ಎಂಜಲ್ಗೈಲಿ ಹಂಗೆ ಬಂದಲ್ಲ ಅಂತಂದಾನೆ. ಅದಕ್ಕೆ ಏನು ಮಾಡೋದು, ನೀರೇ ಇಲ್ಲ, ಅವರು ಹಂಗೆ ಶಾಸ್ತ್ರ ಮಾಡಿದರು ಅಂತ ಹೇಳ್ತಾನೆ ನಾಣಿ. ಅದಕ್ಕೆ ನೀನು ಹಂಗೆ ಶಾಸ್ತ್ರ ಮಾಡಬೇಕಪ್ಪ, ಆಚಾರ ಕೆಟ್ಟರೂ ಆಕಾರ ಕೆಡಬಾರ್ದು ಅಂದ್ರೆ ಕೊನೆಗೆ ಏನಾರು ಒಂದು ಚಂಬುನ ಶಬ್ದಾರ ಏನಾರು ಮಾಡ್ಯಾರ ಬಂದು ನೀವು ಅನ್ಕೋಬೇಕಾಗಿತ್ತು, ನಮ್ಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು, ನಾವೆಲ್ಲ ಹಿರಿಯರ ಇದೇ ಒಂದು ಪದ್ಧತಿ ಹಂಗೆ ಉಳಿಸ್ಕೊಂಡು ಬಂದೀವಿ, ಅದು ನಮ್ಮ ಸಮಾಧಾನಕ್ಕಾದ್ರೂ ನೀವು ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಆಚಾರ ಕೆಟ್ಟರು ಆಕಾರ ಕೆಡಬಾರ್ದು ಅನ್ನೋದಕ್ಕೆ ಎರಡು ಉದಾಹರಣೆಗಳಾದವು. ಇನ್ನು ಮೂರನೇ ಉದಾಹರಣೆ ಏನು ಹೇಳ್ತಾರ ನೋಡೋಣ. ಅಂತ ಕೇಶವಾಚಾರ್ಯರ ತಲೆದಿಂಬನ್ನು ತೆಗೆದುಕೊಳ್ಳಬೇಕೆಂದು ಹಂಚು ಹಾಕುತ್ತಿದ್ದ ನಾಣಿಗೆ ಮರುದಿನ ಏನಾಗ್ತದೆ, ಅವರು ಏಳೋದ್ರೊಳಗೆ ಅವ್ರಿಗೆ ಗೊತ್ತಾಗಬಾರ್ದು, ಅವ್ರ ತಲೆ ಬುಡಕ್ಕೆ ನಾನು ಅವ್ರದ ಪಾದರಕ್ಷೆಗಳನ್ನು ಸುತ್ತಿ ಇಟ್ಟೀನಿ ಅನ್ನೋದು ಗೊತ್ತಾಗಬಾರ್ದು, ಗೊತ್ತಾಯ್ತಂದ್ರೆ ಇನ್ನೊಂದು ದೊಡ್ಡ ಕತಿ ಮಾಡ್ತಾರಂಥೇಳಿ ಅವ್ರು ಏಳೋದ್ರೊಳಗೆ ಹೆಂಗಾದರೂ ಮಾಡಿ ತೆಗೆದುಕೊಳ್ಬೇಕು ಅಂಥೇಳಿ ಪರದಾಡ್ತಿರ್ತಾನೆ. ಅಷ್ಟರೊಳಗೆ ಒಬ್ಬ ಬ್ರಾಹ್ಮಣದ ಏನಂತಂದ್ರೆ ಒಂದು ಪಂಜಿ ಕಳೆದು ಹೋಗಿರ್ತದೆ, ಎಲ್ಲರೂ ಎದ್ದಿರ್ತಾರೆ, ಎಲ್ಲರಿಗೂ ಪಂಜಿಗಳಿರ್ತಾವೆ ತಮ್ಮ ಮೈಮೇಲೆ ಸುತ್ತಕೊಂಡಿರೋ ಪಂಜಿಗಳು, ಒಬ್ಬನ ಮಾತ್ರ ಪಂಜಿ ಸಿಗ್ತಾ ಇಲ್ಲ. ಅದಕ್ಕೆ ಅವನು ಏನಂದ್ರೆ ಹುಡುಕ್ತಿರ್ತಾನೆ, ನಂದು ಇಲ್ಲೆಲ್ಲಾದರೂ ಪಂಜಿ ನೋಡಿರೇನೋ, ಚೌಕ ನೋಡಿರೇನೋ, ಚೌಕ ನೋಡಿರೋ, ಅಷ್ಟೊತ್ತಿಗೆ ಕೇಶವಾಚಾರ್ಯ ಎದ್ದು ಕೂತಿರ್ತಾರೆ. ಅದಕ್ಕೆ ಈ ನೋಡಪ್ಪ ನನಗೊಂದು ಗಂಟು ತಂದು ನಾಣಿ ಇಟ್ಟಾನೆ ರಾತ್ರಿ ಮಲಗುವಾಗ, ಮತ್ತು ಆ ಗಂಟಿನಾಗ ಏನಾದರೂ ನಿಂದ ಪಂಜಿ ಹೋಗ್ಯದೇನೋ ಚೌಕ ಹೋಗ್ಯದೇನೋ ನೋಡು ಅಂತೇಳಿ ಅವರು ತೆಗೆದು ಕೊಡಬೇಕಂತಿರ್ತಾರೆ. ಅಷ್ಟೊತ್ತಿಗೆ ನಾಣಿಗೆ ಹೆದರಿಕೆ ಆಗ್ಬಿಡ್ತದೆ. ಅದಕ್ಕೆ ನಾಣಿ ಏನು ಮಾಡ್ತಾನೆ, ಬಡ ಬಡ ಹುಡ್ಕೋತ್ ಬಂದು ಏನು ಮಾಡ್ತಾನೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಕೇಶವಾಚಾರ್ಯರ ತಲೆದಿಂಬನ್ನು ತೆಗೆದುಕೊಳ್ಳಬೇಕೆಂದು ಹಂಚು ಹಾಕುತ್ತಿದ್ದ, ಅದಕ್ಕೆ ಅವಕಾಶವೇ ದೊರೆಯಲಿಲ್ಲ. ಆದರೆ ನಾಣಿಗೆ ಅವಕಾಶ ದೊರೆಯಲಿಲ್ಲ, ಕೇಶವಾಚಾರ್ಯರಿಗೆ ಅವಕಾಶ ದೊರಬಾರ್ದು ತಗೋಬೇಕು ಅಂತೇಳಿ ಅವ ಬಡದಾಡ್ತಿರ್ತಾನೆ ನಾಣಿ. ಆದರೆ ನಾಣಿಗೆ ಅವಕಾಶ ಸಿಗೋದಿಲ್ಲ. ಹೀಗಾಗಿ ಅವರ ಜೊತೆಗಿದ್ದವರು ಅಷ್ಟು ಹೊತ್ತಿಗೆ ಜೋಡಿದಾರರು ಅಲ್ಲಿಗೆ ಬಂದರು. ಎಲ್ಲರೂ ಬಂದ ಕೇಶವಾಚಾರ್ಯ ತೆಗಿರಿ ತೆಗಿರಿ ನೋಡೋಣ, ನಿಮ್ಮ ತಲೆದಿಂಬು ಕೆಳಗಿನ ಇರ್ಬೋದು ನಮ್ಮ ಚೌಕ, ತೆಗಿರಿ ಅದು ಏನದ ಗಂಟು ಬಿಚ್ಚರಿ ಅಂತ ಶುರು ಮಾಡ್ತಾರ. ನಿಮಗೆಲ್ಲ ರಾತ್ರಿ ನಿದ್ರೆ ಬರಲಿಲ್ಲ ಎಂಬುದಾಗಿ ಉಪಚಾರ ಹೇಳಿದರು. ಏ ನೀವು ಅನ್ಕೊಂಡೇ ಇಲ್ಲೇನ, ನಾನು ನೋಡಪ್ಪ ತಲೆದಿಂಬು ನಾಣಿ ತಂದ್ಕೊಟ್ನು ಎಷ್ಟು ಆರಾಮ್ ಮಲ್ಕೊಂಡೆ ನೋಡಂತ ಅವ್ರಿಗೆ ಉಪಚಾರ ಹೇಳ್ದಂಗೆ, ಅಂದ್ರೆ ವ್ಯಂಗ್ಯವಾಗಿ, ನೋಡಪ್ಪ ನಾ ಎಷ್ಟು ಆರಾಮ್ ಅನ್ಕೊಂಡೆ ನೀವು ಅನ್ಕೊಳ್ಳಿಲ್ಲೇನ ಅಂತ ಕೇಳ್ದಂಗ. ನಮ್ಮ ಊರು ಹೊಸಮನೆ ರಾಮಣ್ಣನವರ ಒಂದು ಸ್ನಾನದ ಚೌಕ ಗದ್ದಲಲ್ಲಿ ಎಲ್ಲೋ ಮರೆಯಾಗಿತ್ತು. ರಾಮಣ್ಣನವರು ಅದನ್ನು ಎಲ್ಲ ಕಡೆ ಹುಡುಕಲು ಪ್ರಾರಂಭಿಸಿದರು. ಈಗ ನಮ್ಮ ಊರು ಅಂತ ಹೇಳೋ ಮಾತಿಲ್ಲಿ ಅಯ್ಯಂಗಾರ ಹೇಳ್ತಾ ಇದ್ದಾರೆ. ಏನಂದ್ರೆ
ನಮ್ಮ ಊರು ಹೊಸಮನೆ ರಾಮಣ್ಣ ಅವರ ಹೆಸರು ಹೊಸಮನೆ ರಾಮಣ್ಣ ರಾಮಣ್ಣ ಅವರಿಗೆ ಅಡ್ಡ ಹೆಸರು ಅದು ಒಂದು ಸ್ನಾನದ ಚೌಕ ಅಂದ್ರೆ ಪಂಚಿ ಉಟ್ಕೊಂಡು ಸ್ನಾನ ಮಾಡುವಂತದ್ದು ಹಸಿ ಪಂಚಿ ಸ್ನಾನ ಆದ್ಮೇಲೆ ಮಾಡುವಂತದ್ದು ಅದು ಸ್ನಾನ ಆದ್ಮೇಲೆ ಮತ್ತೆ ಒಣಗಿದ ಪಂಚಿ ಚೌಕ ಉಟ್ಕೊಳ್ಳೋದು ಬೇರೆ ಅದನ್ನ ಕೇಳ್ಕೊತಾ ಬರ್ತಾರೆ ಅವರು ರಾಮಣ್ಣನವರು ಅದನ್ನು ಎಲ್ಲಾ ಕಡೆ ಹುಡುಕಲು ಪ್ರಾರಂಭಿಸಿದರು ಕೊನೆಗೆ ಕೇಶವಾಚಾರ್ಯರಿಗೆ ಸ್ವಾಮಿ ನನ್ನದೊಂದು ಚೌಕ ಎಲ್ಲೋ ಇನ್ನು ಕಾಣುತ್ತಿಲ್ಲ ತಮ್ಮ ತಲೆದಿಂಬಿನ ಗಂಟಿನಲ್ಲಿ ಏನಾದರೂ ಸೇರಿದೆಯೇ ನೋಡಿ ಎಂದರು ಆದರೆ ಅಲ್ಲೇ ಇದ್ದಂತ ನಾಣಿಯು ಕಾವರಿಯಿಂದ ಇಲ್ಲ 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 ತಲೆದಿಂಬಿನಲ್ಲಿ ಯಾವ ಚೌಕವೂ ಇಲ್ಲ ಎನ್ನುತ್ತಿದ್ದ ಗಂಟನ್ನು ನಾನೇ ಕಟ್ಟಿದ್ದೀನಿ ಅಲ್ಲಿ ಏನೂ ಇರಲಿಲ್ಲ ಎಂದನು ನೋಡಯ್ಯ ಎಲ್ಲಾದರೂ ಕತ್ತಲೆಯಲ್ಲಿ ನೀನು ಕಾಣದೆ ಆ ದಿಂಬಿಗೆ ಕಟ್ಟಿರಬಹುದು ಕತ್ತಲೆಯಲ್ಲಿ ಯಾರಿಗೆ ಕಣ್ಣು ಕಾಣುತ್ತದೆ ಎಂದರು ಕೇಶವಾಚಾರ್ಯರು ತಲೆದಿಂಬನ್ನು ಕೈಗೆ ತೆಗೆದುಕೊಂಡು ನೋಡು ಎಂಬುದಾಗಿ ಆಚೆಗೆ ಎಸೆದರು ಆ ಎಸೆದ ಕೂಡಲೇ ನಾಣಿಗೆ ಬಹಳ ಗಾಬರಿಯಾಯಿತು ಅವನು ಬೇಡ ಬೇಡ ನಾನು ಚೌಕವನ್ನು ಮಡಿ ಮಾಡಿಸಿ ಕೊಡುತ್ತೇನೆ ಇಲ್ಲಿ ಕೊಡಿ ಎಂಬುದಾಗಿ ಹೇಳುತ್ತಿದ್ದರು ಅಂದ್ರೆ ಓಹೋ ಚೌಕನೆ ಇದಕ್ಕೆ ಹೋಗಿದೆನಾ ಮಡಿ ಮಾಡಿಸಿ ಅಂದ್ರೆ ಅದನ್ನ ಒಗೆದು ಮಾಡಿ ನಾನು ಒಣಗಿಸಿ ಕೊಡ್ತೀನಿ ಅದಕ್ಕೆ ಇಲ್ಲಿ ತರಿ ತರಿ ಹೋಗಿಬೇಡ್ರಿ ಹೋಗಿಬೇಡ್ರಿ ಅಂತ ಹೇಳಿ ಇನ್ನ ಕಸ್ಕೊಳ್ಳೋದ್ರ ಇಸ್ಕೊಳ್ಳೋದ್ರೊಳಗೆ ಇರ್ತಾನ ಅಷ್ಟೊತ್ತಿಗೆ ಏನಾಗ್ಬಿಡ್ತದ ಹೇಳುತ್ತಿದ್ದರು ಕೇಳದೆ ರಾಮಣ್ಣನವರು ನೋಡಿದೆಯಾ ಎಂಬುದಾಗಿ ತಮ್ಮ ಚೌಕವನ್ನು ತೆಗೆದುಕೊಂಡು ಅದರಲ್ಲಿದ್ದ ಸಾಮಾನವನ್ನು ಕೆಳಗೆ ಒದರಿದರು ಅದರ ಝಾಡಿಸಿದರು ಕೇಶವಾಚಾರ್ಯರ ಎರಡು ಹೊಸ ಜೋಡು ಹಾಸಿಗೆಯ ಮೇಲೆ ಬಿದ್ದವು ಆ ಗುಂಪಿನ ನಡುವೆ ಸಿಡಿಲು ಬಿದ್ದಿದ್ದರೂ ಜನರಿಗೆ ಅಷ್ಟು ಗಾಬರಿ ಆಗುತ್ತಿರಲಿಲ್ಲ ಆ ಗುಂಪಿನಲ್ಲಿದ್ದ ವಿನೋದಗಾರರು ಬಿದ್ದು ಬಿದ್ದು ನಗತೊಡಗಿದರು ಕೇಶವಾಚಾರ್ಯರು ಕೋಪದಿಂದ ನಾಣಿಯನ್ನು ನನಗೆ ಈ ಅವಮಾನ ಮಾಡಬೇಕೆಂದು ಎಷ್ಟು ದಿವಸಗಳಿಂದ ಹೊಂಚು ಹಾಕುತ್ತಿದ್ಯೋ ಎಂದು ಬಯ್ಯತೊಡಗಿದರು ಈಗ 40 ಮಂದಿರದ ಮಂದಿ ಒಳಗೆ ಒಂದಿಷ್ಟು ಮಂದಿ ಕೇಶವಾಚಾರ್ಯ ಮಾತುಗಳನ್ನು ವ್ಯಂಗ್ಯವಾಗಿ ನಗುವಂಥದ್ದು ವಿನೋದ ಮಾಡುವಂಥದ್ದು ನಡೆದೇ ಇತ್ತ ಗುಂಪಿನಲ್ಲಿ ಅಂಥದ್ರೊಳಗೆ ಹಿಂಗಾದ ಕೂಡಲೇ ಅವರಿಗೆ ನಗು ತಡ್ಕೊಳಿಕ್ಕಾಗಲಿಲ್ಲ ಅಯ್ಯೋ ಮಡಿ ಮಾಡ್ತಾರೆ ಮಡಿ ನೋಡ್ರಿ ಈಗ ತರಿ ಬಿಡಕ್ಕೆ ಏನು ಇಟ್ಕೊಂಡಾರ ಚಪ್ಪಲಿ ಜೋಡಿ ಇಟ್ಕೊಂಡು ಮಾಡ್ಕೊಂಡಾರ ಅದು ಊರೆಲ್ಲ ಓಡಾಡಿ ಬಂದಿರುವಂಥ ಚಪ್ಪಲಿ ಮಡಿ ಅಂತ ಇವರು ಅಂಥೇಳಿ ಅಂದಂದು ಹಂಗಸಂಗ್ಸಿ ನಕಲಿ ಶುರು ಮಾಡಿದ್ರು ಆವಾಗ ಕೇಶವಾಚಾರ್ಯರಿಗೆ ಅಸಹ್ಯಾಗಿ ಏನು ನಾಣಿ ನನಗೆ ಎಷ್ಟು ದಿವಸದಿಂದ ನೀ ಈ ರೀತಿ ಅವಮಾನ ಮಾಡಬೇಕಂತ ಕಾದು ಕೂತಿದ್ದಿ ನೋಡಿ ಎಷ್ಟು ಅವಮಾನ ಮಾಡಿಬಿಟ್ಟಿ ನನಗೆ ಅಂಥೇಳಿ ಬೇಜಾರು ಮಾಡ್ಕೊಳ್ತಾರೆ ಅದು ಹೋಗಿ ಹೋಗಿ ನನ್ನ ಬುಡಕ್ಕೆ ಚಪ್ಪಲಿ ಜೋಡ ಇಡಬೇಕಾದ್ರೆ ಬೇರೆಯವರ ಪಂಜಿ ತಂದಿಟ್ಟು ನಂದ ಯಾವುದಾರ ಒಂದು ಪಂಜಿ ಇದ್ರೆ ಸುತ್ತಿ ಇಡಬಾರ್ದಾಗಿತ್ತ ಏನೋ ಇಟ್ಬಿಟ್ಟಿಯಪ್ಪ ನೀನು ಅದಕ್ಕೆ ಆ ಹಾಳಾದ ರಾಮಣ್ಣನ ಬಟ್ಟೆಯಲ್ಲಿ ಯಾಕೆ ನನ್ನ ತಲೆದಿಂಬನ್ನು ಕಟ್ಟಿದೆ ಇವರು ಸಾಯುವರೆಗೆ ಇನ್ನು ನನ್ನನ್ನು ಹಾಸ್ಯ ಮಾಡುತ್ತಲೇ ಇರ್ತಾರೆ ಅದಕ್ಕೆ ನಾನು ಹೇಳುವುದು ಆಚಾರ ಕೆಟ್ಟರೂ ಆಕಾರ ಕೆಡಬಾರದು ಎಂದು ಎಂಬುದು ಒಣಗಿದರು ಎನ್ನುತ್ತಾ ಹುಣ್ಕೋತ ಹೋಗ್ತಾರ ಇದು ಮೂರನೇ ಉದಾಹರಣೆ ಆಚಾರ ಕೆಟ್ಟರು ಆಕಾರ ಕೆಡಬಾರದು ಅನ್ನೋದಕ್ಕೆ ಮೂರನೇ ಉದಾಹರಣೆ ಆಯಿತು ಈಗ ಇನ್ನೊಂದು ಉದಾಹರಣೆ ನೋಡೋಣ ಅಂತ ಏನೇನಾಯಿತು ಅದ್ರ ಜೊತೆ ಹಾಸ್ಯ ಹೆಂಗಾದವು ಮತ್ತು ಈ ಹೊರಡುಗಳು ಈ ಶಬ್ದ ಯಾಕೆ ಬಂತು ಅನ್ನೋದನ್ನೆಲ್ಲ ನಿಮಗೆ ಅವ್ರು ಏನಂದ್ರೆ ಒಂದೊಂದು ಒಂದೊಂದು ಉದಾಹರಣೆ ಕೊಟ್ಕೋತ ಲೇಖಕರು ಹೇಳ್ತಾ ಇದ್ದ ಆ ಉದಾಹರಣೆಯಿಂದ ಒಂದು ಸ್ವಲ್ಪ ಶಾಸ್ತ್ರನೂ ಬಂದಿರುತ್ತದ ಒಂದು ಸ್ವಲ್ಪ ವ್ಯಂಗ್ಯನೂ ಬಂದಿರುತ್ತದ ಒಂದು ಸ್ವಲ್ಪ ಏನಂತಂದ್ರೆ ಧರ್ಮನೂ ಬಂದಿರುತ್ತದ ಸಂಸ್ಕೃತಿ ಬಂದಿರುತ್ತದ ಪರಂಪರೆ ಬಂದಿರುತ್ತದ ಎಲ್ಲವೂ ಬಂದಿರ್ತಾವೆ ಅದರೊಳಗೆ ಸಹಜವಾಗಿ ಏನಂತದ ಮನುಷ್ಯನ ಸ್ವಭಾವನೂ ಬಂದ್ಬಿಡ್ತದ ಈ ಆಚಾರ ಮತ್ತು ಆಕಾರ ಅನ್ನೋಂಥದ್ದು ಕೇಶವಾಚಾರ್ಯರು ಹಾಸನಕ್ಕೆ ಒಂದು ಸಲ ಅಮಲ್ದಾರರನ್ನು ಕಾಣಲು ಹೋಗಬೇಕಾಯಿತು ಇಲ್ಲಿ ಹಾಸನದೊಳಗೆ ಅವ್ರ ಫ್ರೆಂಡ್ ಅಮಲ್ದಾರ ಫ್ರೆಂಡು ಅಥವಾ ಏನೋ ಅವ್ರನ್ನ ಏನೋ ಕಾರಣ ಅಂತಲಿಂದ ಅಮಲ್ದಾರ ಅಂದರೆ ಬಹುಶಃ ತಹಸೀಲ್ದಾರ್ ಇರ್ಬೋದು ಆಗಿನ ಕಾಲದಲ್ಲಿ ಹೆಸರಿತ್ತದ ಬ್ರಿಟಿಷರ ಕಾಲದಲ್ಲಿ ಹೆಚ್ಚಾಗಿ ಅಮಲ್ದಾರ ಅಂಥೇಳಿ ಇನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಅಮಲ್ದಾರರು ಇವರೆಲ್ಲ ಕರೀತಿದ್ರು ಈ ರೀತಿ ಸೇವಕರು ಹಾಗೆ ಹೀಗೆ ಅಂತ ಕರೀತಿದ್ರು ಈ ಅಮಲ್ದಾರನ್ನು ಕಾಣಲು ಹೋಗಬೇಕಾಯಿತು ಆಗ ಹಾಸನದಲ್ಲಿ ನಮ್ಮ ಸ್ನೇಹಿತ ಶೀನಪ್ಪನ ದೂರದ ಸಂಬಂಧಿ ಶ್ಯಾಮ ಪಾಠಶಾಲೆಯಲ್ಲಿ ಉಪಾಧ್ಯಾಯನಾಗಿದ್ದ ಇಲ್ಲಿ ಗೋರರು ಹೇಳ್ಕೊಳ್ತಾ ಇದ್ದ ಇವೆಲ್ಲ ಗೋರರ ಸಂಬಂಧಿಕರ ಜೊತೆಗೆ ಆಗಿರುವಂಥವು ಘಟನೆಗಳು ಅವರು ಇವ್ರ ಮುಂದೆ ಹೇಳಿದಾಗ ಅದನ್ನು ನೆನಪಿಸ್ಕೊಂಡು ಈ ಲೇಖನ ಬರಿತಾ ಇದ್ದಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಏನಂತಂದ್ರೆ ಅವರ ಸಂಬಂಧಿಕರು ಅವರ ಗೆಳೆಯ ಅಂತ ಹೇಳ್ಕೊಂಡು ಶುರು ಮಾಡ್ತಾರವ್ರು ಈ ಪಾಠವನ್ನು ಇಲ್ಲಿ ಏನಂತಂದ್ರೆ ಗೋರೂರರ ಸಂಬಂಧಿಕರು ಶ್ಯಾಮ ಅಂಥೇಳಿ ಅವರು ಪಾಠ ಅವ್ರ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು ಕೇಶವಾಚಾರ್ಯರು
ಅವರ ಮನೆಗೆ ಹೋಗಿ ಸ್ನಾನ ಸಂಧ್ಯಾ ವಂದನಗಳನ್ನು ಮಾಡಿ ಊಟಕ್ಕೆ ಸಿದ್ಧವಾದರು. ಶ್ಯಾಮನಿಗೆ ಪಾಠಶಾಲೆಯ ಹೊತ್ತಾದುದರಿಂದ ಅವನು ಪಾಠಶಾಲೆಯಿಂದ ಬಂದ ನಂತರ ಊಟ ಮಾಡುತ್ತೇನೆಂದು ಹೇಳಿ ಜಾಗ್ರತೆ ಹೊರಟು ಹೋದ. ಜಾಗ್ರತೆ ಅಂದರೆ ಬೇಗನೆ ಹೊರಟು ಹೋದ. ಅಲ್ಲಿಯೇ ಗುರುರವರ ಒಂದು ಭಾಷೆ ಅದು, ಅಲ್ಲಿನ ಶಬ್ದಗಳು ಅವರವರ ನಾಡಿನ ಒಂದು ಕನ್ನಡ ನಾಡೆ ಇದ್ದರೂ ಸಹ ಪ್ರಾದೇಶಿಕ ಭಾಷೆಗಳು ಬರ್ತವೆ ಆ ರೀತಿ. ಕೇಶವಾಚಾರ್ಯರು ಜಪ ಮಾಡಿ ಅನಂತರ ವಿಧಿವತ್ತಾಗಿ ದೇವರ ಪೂಜೆ ಮಾಡಿ ಊಟಕ್ಕೆ ಕುಳಿತರು. ಆ ದಿವಸ ಶ್ಯಾಮನ ಮನೆಯಲ್ಲಿ ತುಪ್ಪವಿರಲಿಲ್ಲ. ಆ ವಿಷಯ ಶ್ಯಾಮನ ಹೆಂಡತಿಗೆ ಮರೆತು ಹೋಗಿದ್ದಿತ್ತು. ಅಂದರೆ ಇವತ್ತು ಗಂಡ ಹೇಳೋದು ಮರ್ತಿದ್ಲಕ್ಕೆ, ನೋಡ್ರಿ ಮನೆಯೊಳಗೆ ತುಪ್ಪ ಆಗ್ಯದ ನೋಡ್ರಿ ಅಂತೇಳಿ. ಇನ್ನು ನಡೆದು ಹೋಗ್ತು ಒಂದೊಂದ್ಸಲ ಉಣ್ತಿರ್ತಾರ. ಕೇಶವಾಚಾರ್ಯರು ಎಲೆಯ ಮುಂದೆ ಕುಳಿತ ಕೂಡಲೇ ಅವರ ಎಲೆಗೆ ಅನ್ನವನ್ನು ಬಡಿಸಿದಳು. ಅನಂತರ ಸಾರನ್ನು ತಂದಳು. ಕೇಶವಾಚಾರ್ಯರು ಗಾಬರಿಯಿಂದ ಹಾ 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 ತಡೆ ತಡೆ ತಡೆ, ತುಪ್ಪ ಬರಲಿ, ತುಪ್ಪ ಬರದಿದ್ದರೆ ಅನ್ನ ಶುದ್ಧಿ ಆಗುವುದಿಲ್ಲ ಎಂದು ಕೈಯನ್ನು ಎತ್ತಿ ತಡೆ ಹಿಡಿದರು. ಕೈಯನ್ನು ಎತ್ತಿ ಅಂದರೆ ತಡೆ ತಡೆ, ಈಗ ಅವ್ರ ಕೈಯನ್ನು ಎತ್ತಿ ಹಿಂಗೆ ಇಟ್ಟಿರುವಂಥದ್ದಲ್ಲ. ಶ್ಯಾಮನ ಹೆಂಡತಿಗೆ ಏನೂ ತೋಚದಂತಾಯಿತು. ಅವಳು ಸಾರನ್ನು ಒಳಗೆ ಇಟ್ಟು ಸುಮ್ಮನೆ ಕುಳಿತು ಬಿಟ್ಟಳು. ಹೀಗೆ ಸುಮಾರು ಅವರು ಒಂದು ಗಂಟೆ ಕಾಲ ಕುಳಿತಿದ್ದಿರಬಹುದು. ಕೇಶವಾಚಾರ್ಯರಿಗೆ ಹಸಿವಿನಿಂದ ತೂಕಡಿಕೆ ಬರುತ್ತಿತ್ತು. ಶ್ಯಾಮನ ಹೆಂಡತಿ ನಾಚಿಕೆಯಿಂದ, ಅಂದರೆ ಏನಪ್ಪ ಎಂಥವ್ರು ಇವರು, ಒಂದು ತುಪ್ಪು ಸಲಾಗಿ ಅನ್ನ ಇಟ್ಕೊಂಡು ಕೂತಾರ, ಒಂದು ತಾಸಾಯ್ತು ಊಟ ಮಾಡಲ್ರ, ಅವ್ರು ಉಣಲ್ಲ ಅಂಥೇಳಿ ಈಗ ನಾವು ಕೂಡಬೇಕಾಗ್ಯದ ಹಸಿವೆ ಇಟ್ಕೊಂಡು. ಅದಕ್ಕೆ ಏನು ಮಾಡೋದು ಅಂತೇಳಿ ಒಳಗೆ ಸಿಟ್ಟನು ಬರ್ಲಿಗತ್ತಿತ್ತು, ನಗುನು ಬರ್ಲಿಗತ್ತಿತ್ತು. ಅವಳು ಒಳಗೆ ಕೂತಕ್ಕೆ ಒಳಗೆ ಆದವಳು. ಆ ವೇಳೆಗೆ ಪಾಠಶಾಲೆಯಿಂದ ಶ್ಯಾಮ ಬಂದ. ವಿಷಯ ತಿಳಿದ ಕೂಡಲೇ ಹೆಂಡತಿಯ ಮೇಲೆ ಕೋಪಿಸಿಕೊಂಡು ಅಂಗಡಿಗೆ ಹೋಗಿ ತುಪ್ಪವನ್ನು ತಂದ. ಅಲ್ಲ, ಒಂದು ಮಾತು ಹೇಳಬೇಕಿಲ್ಲ, ಹಿರಿಯರು ಬಂದಾರ, ಅವರು ಆಚಾರ್ಯ ಮತ್ತು ನೀ ತುಪ್ಪ ಆಗ್ಯದಂತ ಹೇಳಬೇಕಿಲ್ಲ ಅಂತ ಹೆಂಡತಿಗೆ ಒಂದು ಸ್ವಲ್ಪ ರೇಗಾಡಿದ. ರೇಗಾಡಿ ತುಪ್ಪ ತಂದು ಅನಂತರ ಯಥಾವಿಧಿಯಾಗಿ ಅನ್ನವು ಶುದ್ಧಿಯಾಗಿ ಏನಂತಂದರೆ ಪರಿಶೇಷನವು ನಡೆದು ಕೇಶವಾಚಾರ್ಯರ ಊಟ ಸಾಂಗವಾಗಿ ನೆರವೇರಿತು. ಇಲ್ಲೇನಂದರೆ ತುಪ್ಪ ತಂದಮೇಲೆ ಹೆಂಡತಿ ಅನ್ನಕ್ಕೆ ತುಪ್ಪ ಬಡಿಸಿದ್ಲು, ಅನ್ನ ಅಂತೂ ಆರಿ ಹೋಗಿತ್ತು, ಆಮೇಲೆ ಸಾರು ಹಾಕಿದ್ಲು. ಆದರೆ ಆ ತುಪ್ಪ ತಂದು ಸಾರು ಹಾಕೋದಕ್ಕಿಂತ ಮುಂಚೆ ಅನ್ನವು ಶುದ್ಧಿಯಾಗಿ ಪರಿಶೇಚನವು, ಇಲ್ಲಿ ಒಂದು ಪದ್ಧತಿ ಏನಂತಂದರೆ ಊಟ ಕೂತಾಗ ಬ್ರಾಹ್ಮಣರೆಲ್ಲ ಊಟ ಕೂತಾಗ ಏನಂತಂದರೆ ಒಂದು ನೀರನ್ನು ಹಾಕಿ, ಆ ಒಂದು ನೀರನ್ನು ಹಾಕಿ ಅದರ ಸುತ್ತ ಏನಂತಂದರೆ ಅನ್ನದ ಒಂದಿಷ್ಟು ತುಪ್ಪ ಅನ್ನವನ್ನು ಅಲ್ಲೇ 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 ಒಂದಿಷ್ಟು ಹಾಕ್ತಾರೆ ಅವರು. ಏನಂತಂದರೆ ಚಿತ್ರಗುಪ್ತಾಯ ನಮಃ ಮಾಧವಾಯ ನಮಃ ಕೇಶವಾಯ ನಮಃ ಅಂಥೇಳಿ, ಅಂದರೆ ಅನ್ನದ ತಾವು ಉಣೋದಕ್ಕಿಂತ ಮುಂಚೆ ದೇವತೆಗಳೆಲ್ಲ ಉಳ್ಳಿ ಅಂತ ಹೇಳುವಂಥದ್ದು ಒಂದು ಪದ್ಧತಿ ಶಾಸ್ತ್ರೀಯವಾಗಿ. ಅನ್ನವು ಶುದ್ಧಿಯಾಗಿ ಪರಿಶೇಚನವು ನಡೆದು ಕೇಶವಾಚಾರ್ಯರ ಊಟ ಸಾಂಗವಾಗಿ ನೆರವೇರಿತು. ಆ ಸಾಯಂಕಾಲ ಶ್ಯಾಮ ಕೇಶವಾಚಾರ್ಯರೊಂದಿಗೆ ಅನ್ನ ಶುದ್ಧಿಯ ವಿಷಯ ಕುರಿತು ಮಾತನಾಡುತ್ತಾ, ಸ್ವಾಮಿ ನಾನು ಈ ದಿನ ಮಧ್ಯಾಹ್ನ ಬೇಗ ಬಂದೆ, ಇಲ್ಲದೆ ನಿತ್ಯದ ಹೊತ್ತಿಗೆ ಬಂದಿದ್ದರೆ ನೀವು ಎಷ್ಟು ಹೊತ್ತಿನವರೆಗೆ ಎಲೆಯ ಮುಂದೆ ಕೂತಿರಬೇಕಾದಿತ್ತು ಎಂದ. ಆಗ ಕೇಶವಾಚಾರ್ಯರು, ಕೂತಿರಬೇಕಾದ್ರೆ ಕೂತಿರೋದು, ಆಚಾರ ಕೆಟ್ಟರೂ ಆಕಾರ ಕೆಡಬಾರದು, ಚೆನ್ನಾಗಿ ತಿಳಿದುಕೋ ಎಂಬುದಾಗಿ ಹೇಳಿದರು. ಶ್ಯಾಮನು ಸಹ ಸರಿ ಎಂದ. ಯಾಕಂದರೆ ಇಲ್ಲಿ ದೊಡ್ಡವರು, ತಲತಲಾಂತರಲಿಂದ ನಡೆದುಕೊಂಡು ಬಂದಂಥದ್ದು, ಇವರು ಸಹ ಅದೇ ಒಂದು ಇದರಲ್ಲೇ ಬೆಳೆದಂಥವ್ರು, ಪದ್ಧತಿಯಲ್ಲೇ ಬೆಳೆದಂಥವ್ರು. ಶ್ಯಾಮನು ಸಹ ಅದಕ್ಕೇನು ಪ್ರತ್ಯುತ್ತರ ಕೊಡಲಿಕ್ಕಾಗಲಿಲ್ಲ. ಹೌದು ಬಿಡ್ರಿ, ಸರಿ ಅದ ನೀವು ಹೇಳೋ ಮಾತು ಅಂತ ಹೇಳ್ತಾರೆ. ಇಲ್ಲಿ ಆಚಾರ ಕೆಟ್ಟರು ಆಕಾರ ಕೆಡಬಾರದು ಅನ್ನೋದನ್ನು ಗೋರು ರಾಮಸ್ವಾಮಿ ಅಯ್ಯಂಗಾರವರು ಈ ವಿಷಯವನ್ನು ಹೇಳ್ತಾ ಹೇಳ್ತಾ, ಅವರು ಸಹ ಬ್ರಾಹ್ಮಣರೇ, ಅಯ್ಯಂಗಾರರು ಬ್ರಾಹ್ಮಣ ಅಂತಂತಾರೆ. ಆದರೆ ಇಲ್ಲಿ ಅವರು ಯಾವುದೇ ಒಂದು ಜಾತಿ ಮತ ಅನ್ನೋದಕ್ಕಿಂತ ಇಲ್ಲಿ ಕೆಲವರ ಪದ್ಧತಿಗಳು ಹೆಂಗಿರ್ತವೆ ಅಂತಂದರೆ ಅವು ಬೇರೆಯವರಿಗೆ ಒಂದೊಂದ್ಸಲ ಬ್ಯಾಸರ ತರ್ತಿರ್ತವೆ, ಆದರೂ ಸಹ ಏನಂತಂದ್ರೆ ನಿರ್ವಹ ಎಲ್ಲ ಮಾಡುವಂಥದ್ದು. ಕೆಲವರು ಏನಂತಂದ್ರೆ ಮುಪ್ಪಾಗಿ ತಿರುಗಿ ಅವರು ಸಾಯುವಂಥ ಸ್ಥಿತಿಗೆ ಬಂದಿರ್ತಾರೆ. ಆ ನಮ್ಮ ಪದ್ಧತಿ ಬಿಡಬಾರ್ದಪ್ಪ, ನಾವು ಹಂಗೆ ಹುಟ್ಟಿ ಬಂದೀವಿ, ನಾವು ಹಂಗೆ ನಡ್ಕೊಂಡು ಬಂದೀವಿ, ನಾವು ಹಿಂಗೆ ಮಾಡ್ಕೊಂಡು ಬಂದೀವಿ ಅಂಥೇಳಿ ಅವ್ರು ಏನೋ ಹೇಳಿ ತಮ್ಮ ಪದ್ಧತಿಗಳನ್ನು ಮುಗಿಸ್ಕೊಳ್ಳಿಕ್ಕೆ ಇಂಥ ವರ್ಡ್ಗಳನ್ನು ಹೇಳಿ ನಮ್ಮ ಸಮಾಧಾನ ಪಡಿಸ್ತಾರೆ. ಆದರೆ ಇನ್ನು ವಯಸ್ಸಾದವ್ರು ಇರ್ತಾರೆ, ನಿರ್ವಹ ಇಲ್ಲ ಅಂತಾರೆ, ನಾವು ಮಾಡ್ತಿರ್ತೀವಿ. ಅದಕ್ಕೆ ಇಂಥವ್ರು ನಮ್ಮ ಕಣ್ಮುಂದೆ ಎಷ್ಟೋ ಜನ ಬಂದು ಹೋಗ್ತಿರ್ತಾರೆ, ಆದರೆ ಅವು ನಮಗೆ ಹಾಸ್ಯವಾಗಿ ಕಾಣ್ತಿರ್ತಾವ, ಒಂದೊಂದ್ಸಲ ಮಾಡಬೇಕಾಗ್ತಿರ್ತಾವ, ಒಂದೊಂದ್ಸಲ ಮಾಡಲಾರ್ದೇನೋ ಮಾಡಿ ತೋರಿಸುವಂಗಿರ್ತಾವ ಅಂತ ಹೇಳುವಂಥ ಒಂದು ಆ ಒಂದು ತಾತ್ಪರ್ಯನ ಈ ಪಠ್ಯದ ಮುಖಾಂತರ ಹೇಳ್ಕೊಟ್ಟು ಹೋಗ್ತಾ ಇದ್ದಾರೆ. ಇದನ್ನು ನೀವು ಏನಂತಂದರೆ ಈ ಬಿ ಕಾಮ್ ಒಂದು ಥರ್ಡ್ ಸೆಮಿಸ್ಟ್ರಿಗೆ ಇಟ್ಟಿರೋದಕ್ಕಾಗಿ ಈ ಪಠ್ಯವನ್ನು ನೀವು ಇದನ್ನು ಎಷ್ಟು ತಿಳಿತದೆ ಅದನ್ನು ನೋಡಿಕೊಡ್ರಿ. ಹಂಗೇನಾದರೂ ಪ್ರಶ್ನೆಗಳಿದ್ದರೆ ನನಗೆ ನೀವು ಏನಂತಂದರೆ ಪ್ರಶ್ನೆಗಳನ್ನು ಕೇಳಿರಿ, ಅದಕ್ಕೆ ನಾನು ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಇದರೊಳಗೆ ನಿಮಗೆ ಉತ್ತರ ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದ.